ನಮಸ್ಕಾರ, ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಅನೈತಿಕ ಸಂಬಂಧಕ್ಕೆ ಬಿದ್ದು ಹೆಣ, ಅಣ್ಣನಿಂದಲೇ ತಮ್ಮನ ಕೊಲೆ, ಅತ್ತಿಗೆ ಜೊತೆ ಚಕಂಡವಾಡ್ತಿದ್ದ ಆರೋಪ. ಬಿಜೆಪಿ ಶಾಸಕರು ಟಾರ್ಗೆಟ್ ಮಾಡುವುದು ಖಂಡನೆ. ಜೆಡಿಎಸ್ನವರು ರಾಜ್ಯದಲ್ಲಿ ದುರ್ದೈವ ತೋರಿಸುತ್ತಿದ್ದಾರೆ. ಬಿಜೆಪಿ ಶಾಸಕರ ಪ್ರತಿಭಟನೆ. ವಿಜಯಪುರದಲ್ಲಿ ಇಳಿಯಲಿದೆ ವಿಮಾನ. ಎಂಬಿ ಪಾಟೀಲರಿಂದ ದಿಟ್ಟ ಹೆಜ್ಜೆ. ವಿಶ್ವ ಪ್ರಸಿದ್ಧ ಗುಮ್ಮಟನಗರಿ. ದೇಶವನ್ನು ಸ್ವಚ್ಛವಾಗಿಡುವರನ್ನು ಬೆಂಬಲಿಸಿ ಭಾರತದ ವಿಶ್ವ ಗುರುವಾಗಿರುವನ್ನು ಮತ ನೀಡಿ ದೇಶ ರಕ್ಷಣೆ ಪಡೆಯಿರಿ. ಅಭಿನಂದನೆ. ವಿದ್ಯಾರ್ಥಿಗಳು ದೇಶ ಪ್ರೇಮ ಬೆಳೆಸಿಕೊಳ್ಳಿ. ಪ್ರೇಮಿಗಳ ದಿನವನ್ನು ದೇಶ ಪ್ರೇಮಿಗಳ ದಿನವಾಗಿ ಆಚರಿಸಿ. ಪ್ರೊಫೆಸರ್ ಜಿಎಸ್ ಮನೂರು. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ ತ್ರೀ ಗೆಟ್ ತ್ರೀ. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ ತ್ರೀ ಗೆಟ್ ತ್ರೀ. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909. ವಿಧ ವಿಧವಾದ ಸಾವಿರಾರು ಉಡುಪುಗಳು ಹಜಾರೆ ಟೆಕ್ಸ್ಟೈಲ್ಸ್ ರಬ್ ಕವಿಯಲ್. ವಾರ್ತೆಗಳ ವಿವರ. ಬಾಲ್ಯದಲ್ಲಿ ಒಡನಾಟಿಗಳಾಗಿ ಸೋದರರು ಯಾವುದೇ ಒಂದು ಕಾರಣಕ್ಕೆ ಮುಂದಿನ ಬದ್ಧ ವೈರಿಗಳಾಗ್ತಾರೆ. ಈ ವೈರತ್ವ ಕೇವಲ ಕಲಹಕ್ಕೆ ಸೀಮಿತವಾಗಿದ್ದು ಎಷ್ಟೋ ಬಾರಿ ಪ್ರಾಣ ತೆಗೆಯುವ ಹಂತಕ್ಕೆ ತಲುಪೋದು ನಾವು ನೋಡಿದ್ದೇವೆ. ಅದೇ ರೀತಿ ಬಸವನಾಡಿನ ಆಸ್ತಿ ಹಾಗೂ ಅನೈತಿಕ ಸಂಬಂಧನ ಹಿನ್ನೆಲೆಯಲ್ಲಿ ಒಡಹುಟ್ಟಿದವನ ಕೊಲೆ ಮಾಡಿ ಪೊಲೀಸರು ಸರೆಂಡರ್ ಆದ ಕಥೆ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಗ್ರಾಮದಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಇದೇ ಊರಲ್ಲೇ ಒಕ್ಕಲುತನ ಮಾಡಿಕೊಂಡಿದ್ದ ಸಹೋದರರಾದ 35 ವರ್ಷದ ನಿಂಗಪ್ಪ ಬಳಬಟ್ಟಿ ಹಾಗೂ 32 ವರ್ಷದ ಸಿದ್ದರಾಮ ಶಿವಪ್ಪ ಬಳಬಟ್ಟಿ ಇಬ್ಬರಿಗೂ ಮದುವೆಯಾಗಿ 8 ವರ್ಷಗಳೇ ಕಳೆದಿತ್ತು. ಇಬ್ಬರಿಗೂ ಮುದ್ದಾದ ಮಕ್ಕಳಿದ್ದಾರೆ. ಇರುವ ಮನೆಯಲ್ಲಿ ಒಳಗಿನ ಕೋಣೆ ತಮ್ಮ ಶಿವಪ್ಪ ಬಳಬಟ್ಟಿಗೆ ಹಾಗೂ ಹೊರಗಿನ ಕೋಣೆಯನ್ನು ಅಣ್ಣ ನಿಂಗಪ್ಪ ಬಳಬಟ್ಟಿಗೆ ಎಂದು ವಿಭಜಿಸಲಾಗಿತ್ತು. ಆಸ್ತಿ ವಿಷಯದಲ್ಲೂ ಊರಿನ ಹಿರಿಯರ ಸಮ್ಮುಖದಲ್ಲಿ ಇಬ್ಬಾಗವಾಗಿತ್ತು. ಆದರೆ ಇಬ್ಬರಲ್ಲಿ ಆಸ್ತಿ ವಿಚಾರವಾಗಿ ಅತೃಪ್ತಿ ಇತ್ತು. ಹಣ ಹಾಗೂ ಆಸ್ತಿಯ ವಿಚಾರವಾಗಿ ಆವಾಗಾವಾಗ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡಿದ್ರು. ಆದ್ರೆ ಇವಾಗ ಕೊಲೆ ಮಾಡುವ ಹಂತಕ್ಕೆ ತಲುಪಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನ್ ಜಗಳ ಏನ್ ಸುದ್ದಿ ಹೊತ್ತೆ ನನಗ್ ಗೊತ್ತಿಲ್ಲ. ನಾನು ಗೊತ್ತೇ ಇಲ್ಲ, ನೀನೆ ಬಂದಿದ್ದೀನಿ. ಇದ್ರ ಸಂಬಂಧ ಫೋನ್ ಮುಂದೆ ಫೋನ್ ಬಂದ್ರೆ ಗೊತ್ತಿಲ್ಲ. ಅಕ್ಕನ ಮಗಳೇ ಹಾಡ್ರಿ, ನಮ್ಮ ತಮ್ಮಗ್ ತೋಂಡಿದ್ ಅಕ್ಕನ ಮಗಳೇ ರೀ. ಇಬ್ರು ಒಳಗಿನವ್ರಿಗೆ ತೋಡಿ, ಒಬ್ಬರಿಗೆ ತೋಡಿ. ಈಗ ಯಾವಾಗ ಇವ್ರಿಗೆ ಹೇಳಿ, ಅವ್ರಿಗೆ ಹೇಳಿ, ಏನ್ ಜಗಳ ಇಲ್ಲ, ಕಲಗತ್ತಿ ಇಲ್ಲ, ಮತ್ತ ಸೀತಾರಾಮನ ಮತ್ತ ಮುಖ್ಯನ ನಾವ್ ಏನ್ ಹೇಳ್ಬೇಕು? ಯಾವ್ದಕ್ಕೆ ಜಗಳ ಮಾಡ್ಯಾರ ಅಂತ ಹೇಳ. ಆಸ್ತಿ ಅವನ್ ಅವನೇ ಉಡ್ತಾನ್ರಿ, ಅವ್ನೂನೇ ಉಡ್ತಾನ್ರಿ. ಆಸ್ತಿ ಎಲ್ಲ ಕೇದ್ರ ಆಸ್ತಿ ರೀ. ಯಾರಿನಾಗ ಇರೋ ತಮ್ಮ ಕುಲ್ ಬರ್ತಾಕಿರ್ತಾನ್ರಿ. ಇಬ್ರು ಎಲ್ಲಿರ್ತಾರ ಐತ್ರಿ? ಇವ್ರಿ ತಂದ ಮಾಡ್ಬೇಕು ಗೊತ್ತಿದ್ದ. ಇವ ಹೊರಗೇನ ಒಳಗಿನ ಮನೆಗೇನ ಕೂಸಮಾನ. ಕಳೆದ 3 ವರ್ಷಗಳಿಂದ ಶಿವಪ್ಪ ಹಾಗೂ ನಿಂಗಪ್ಪನ ಪತ್ನಿ ಶಾಂತಾಮ್ ನಡುವೆ ಅಕ್ರಮ ಸಂಬಂಧ ಇದ್ದದ್ದು ಇಡೀ ಊರಿಗೆ ಗೊತ್ತಾಗಿತ್ತು. ಎಷ್ಟು ಬಾರಿ ಊರಿನ ಹಿರಿಯರು ಮುಖಂಡರು ತಿಳಿ ಹೇಳಿದರೂ ಮಾತ್ರ ಇವರು ತಮ್ಮ ಚಾಳಿ ಬಿಟ್ಟಿರಲಿಲ್ಲ. ಪತಿ ನಿಂಗಪ್ಪನ ಮಾತನ್ನು ಕೇಳದ ಶಾಂತಾ ಹಾಗೂ ತಮ್ಮ ಶಿವಪ್ಪನನ್ನು ನೋಡಿ ಸಾಕಾಗಿ ಹೋಗಿದ್ದ ನಿಂಗಪ್ಪ ಇಂದು ಮುಂಜಾನೆ ಸಹೋದರ ಶಿವಪ್ಪನನ್ನು ಎತ್ತುವ ಪ್ಲಾನ್ ಮಾಡಿದ್ದ. ಚೂಪಾದ ಕೊಡಲಿಯೊಂದಿಗೆ ಮನೆ ಮುಂದೆ ಹೊಂಚು ಹಾಕಿ ಕುಳಿತಿದ್ದ ನಿಂಗಪ್ಪ ಸ್ನಾನ ಮಾಡಿ ಹೊರಬಂದ ಶಿವಪ್ಪನ ಕುತ್ತಿಗೆಗೆ ಸೀದಾ ಕೊಡಲಿ ಪೆಟ್ಟು ಕೊಟ್ಟು ಸೀಳಿ ಹಾಕಿದ್ದಾನೆ.
ಅನಾದಿ ಕಾಲದಿಂದಲೂ ಹೆಣ್ಣು ಹೊನ್ನು ಮತ್ತು ಮಣ್ಣಿಗಾಗಿ ಕೋಟಿ ಕೋಟಿ ಜೀವಗಳು ಇಹಲೋಕ ತ್ಯಜಿಸಿವೆ. ತಾಯಿ ಸ್ವರೂಪದ ಅತ್ತಿಗೆ ಮೇಲೆ ಕಣ್ಣು ಹಾಕಿದನೆಂಬ ಕಾರಣಕ್ಕೆ ಸ್ವಂತ ತಮ್ಮನ ಕೊಲೆ ಮಾಡಿದ ನಿಂಗಪ್ಪ ಬಳಭಟ್ಟಿ ಸದ್ಯ ಸಿಂದಗಿ ಪೊಲೀಸರಿಗೆ ಶರಣಾಗಿದ್ದಾನೆ. ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಮನೆ ಮುಂದೆ ಜೆಡಿಎಸ್ ಗಲಾಟೆ ವಿರೋಧಿಸಿ ವಿಜಯಪುರ ಜಿಲ್ಲಾ ಘಟಕದಿಂದ ವಿರುದ್ಧ ವ್ಯಕ್ತಪಡಿಸಲಾಯಿತು. ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಕವಟಗಿ ನೇತೃತ್ವದಲ್ಲಿ ಕುಮಾರಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕಲ್ಲು ತೂರಿದ ಜೆಡಿಎಸ್ ಕಾರ್ಯಕರ್ತರನ್ನು ಬಂಧಿಸಬೇಕೆಂದು ಆಗ್ರಹಿಸಲಾಯಿತು. ವಿಜಯಪುರ ವಿಮಾನ ನಿಲ್ದಾಣ ಜಿಂದಾಲ್ ವಿದ್ಯಾನಗರ ಮಾದರಿಯಲ್ಲಿ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಐತಿಹಾಸಿಕ ಪ್ರವಾಸಿ ತಾಣ ವಿಜಯಪುರ ನಗರದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ವಿಮಾನ ನಿಲ್ದಾಣವನ್ನು ಜಿಂದಾಲ್ ವಿದ್ಯಾನಗರ ನೋಫ್ರಿಲ್ ಏರ್ಪೋರ್ಟ್ ಮಾದರಿಯಲ್ಲಿ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಗೃಹ ಸಚಿವ ಎಂಬಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಮುಖ ಅಧಿಕಾರಿಗಳ ಸಭೆಯಲ್ಲಿ ನಿರ್ಧರಿಸಲಾಯಿತು. ನೋಫ್ರಿಲ್ ಏರ್ಪೋರ್ಟ್ ಮಾದರಿಯಲ್ಲಿ ನಿರ್ಮಾಣ ಮಾಡಿ ಎಟಿಆರ್ ವಿಮಾನಗಳು ಇಳಿಯುವಂತೆ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಲು ಸಚಿವ ಪಾಟೀಲ ತಿಳಿಸಿದರು. ಮೂಲಭೂತ ಸೌಕರ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂದೀಪ್ ದವೆ ಮಾತನಾಡಿ, ವಿಜಯಪುರ ವಿಮಾನ ನಿಲ್ದಾಣವನ್ನು ಗೃಹ ಸಚಿವರ ಸೂಚನೆಯಂತೆ ತ್ವರಗತಿಯಲ್ಲಿ ಪೂರ್ಣಗೊಳಿಸಲು ಸ್ಪೆಷಲ್ ಪರ್ಪೋಸ್ ವೆಹಿಕಲ್ ಮುಖಾಂತರ ತೆಗೆದುಕೊಳ್ಳಲಾಗುವುದು ಎಂದು ಸಭೆಗೆ ತಿಳಿಸಿದರು. ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್, ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳು ವಿಜಯಪುರ ವಿಮಾನ ನಿಲ್ದಾಣದ ಇಲ್ಲಿಯವರೆಗಿನ ಮಾಹಿತಿಯನ್ನು ಸಭೆಯ ಮುಂದಿಟ್ಟರು. ಅಂತಿಮವಾಗಿ ವಿಜಯಪುರ ವಿಮಾನ ನಿಲ್ದಾಣವನ್ನು ತ್ವರಗತಿಯಲ್ಲಿ ಪೂರ್ಣಗೊಳಿಸಲು ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಲು ಗೃಹ ಸಚಿವ ಎಂಬಿ ಪಾಟೀಲ್ ಸೂಚಿಸಿದರು. ದೇಶದಲ್ಲಿ ಸ್ವಚ್ಛತೆ ಕಾಪಾಡಿ, ಸ್ವಚ್ಛತೆಯ ಮೂಲ ಮಂತ್ರ ಎಂಬ ವಾಕ್ಯವನ್ನು ಮೈಗೂಡಿಸಿಕೊಂಡು ಬೆಳಗ್ಗೆ ಎದ್ದು ದೇಶದ ಸ್ವಚ್ಛತೆ ಕಾರ್ಯಾಲಯದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ಸ್ವಚ್ಛತಾ ಕರ್ಮಯೋಗಿ ದೇಶದ ರಕ್ಷಿಸಿದ ಅಭಿನಂದನೆಗಳು ಸಲ್ಲಿಸಲಾಯಿತು. ನಗರದ ಮೀನಾಕ್ಷಿ ವೃತ್ತದಲ್ಲಿ ದೇಶ ರಕ್ಷಕ ಪಡೆ ವಿಜಯಪುರದ ವತಿಯಿಂದ ಸ್ವಚ್ಛತಾ ಕರ್ಮಯೋಗಿಗಳಿಗೆ ಹೂವು ನೀಡುವ ಮೂಲಕ ಅಭಿನಂದಿಸಲಾಯಿತು. ಸಮಾಜದಲ್ಲಿನ ಕೊಳೆಯನ್ನು ಸ್ವಚ್ಛತಾ ಕರ್ಮಯೋಗಿಗಳು ಚಾಚು ತಪ್ಪದೆ ಪ್ರತಿನಿತ್ಯ ಸ್ವಚ್ಛ ಮಾಡುತ್ತಿದ್ದು ಅವರನ್ನು ಬೆಂಬಲಿಸುವ ಮೂಲಕವಾಗಿ ದೇಶವನ್ನು ವಿಶ್ವಗುರು ಮಾಡಿದ ಹೆಮ್ಮೆಯ ಪ್ರಧಾನಿಯನ್ನು ಸಹ ನಾವು ಬೆಂಬಲಿಸಲು ಕೋರಿಕೊಳ್ಳುತ್ತಿದ್ದೇವೆ. ಸ್ವಚ್ಛ ಭಾರತ ಯೋಜನೆ ಜಾರಿಗೆ ತರುವ ಮೂಲಕ ನಾಡಿನ ಸ್ವಚ್ಛತೆಗೆ ಪ್ರಧಾನಮಂತ್ರಿ ಆದ್ಯತೆ ನೀಡಿದ್ದು ಅದನ್ನು ಚಾಚು ತಪ್ಪದೆ ಕೆಲಸ ಮಾಡುವ ಸ್ವಚ್ಛತಾ ಕರ್ಮಯೋಗಿಗಳನ್ನು ಅಭಿನಂದಿಸಲಾಯಿತು. ಗುಲಾಬಿ ಹೂಗುಚ್ಚು ಕೊಟ್ಟು ಅದನ್ನ ಪ್ರಮಾಣ ಪತ್ರನ ಕೊಡ್ತಿದ್ದೇವೆ ಅಂತ ಅಭಿನಂದನೆ. ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಅವರು ಕನಸು ಕಂಡಿದ್ರು ಸ್ವಚ್ಛ ಭಾರತ ಅಂತ ಹೇಳಿ, ಅದನ್ನ ಸಾಕಾರಗೊಳಿಸುವಂತ ಪ್ರಯತ್ನವನ್ನ ದಿಟ್ಟ ಹೆಜ್ಜೆ ಇಟ್ಟವರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಎಲ್ಲರೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪೌರ ಕಾರ್ಮಿಕರನ್ನ ನಿರ್ಲಕ್ಷ್ಯತನಲ್ಲಿ ನೋಡ್ಕೊಂತಾರ. ಅವ್ರು ಕಸದವರು ಅದಾರ ಇದು ಅದಾರ ಅಂತ ಹೇಳಿ ಈ ಮಟ್ಟಿಗೆ ಏನಪ್ಪ ಅಂದ್ರೆ 125 ಕೋಟಿ ಜನಸಂಖ್ಯೆಯನ್ನ ಮಾಡುವಂತ ತ್ಯಾಜ್ಯ ವಿಲೇವಾರಿಗಳು ಏನಿರ್ತಲ್ಲ ಅದು ಪರಿಪೂರ್ಣವಾಗಿ ಸ್ವಚ್ಛ ಮಾಡಿ ಅದನ್ನ ಒಂದು ನಿಟ್ಟಿನಲ್ಲಿ ಅದೇ ಆದಂತ ಕೆಲವು ಸಂದರ್ಭಗಳು ಏನೇನಿರ್ತಾವಪ್ಪ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು, 5 ಗಂಟೆಗೆ ಹೇಳ್ಬೇಕು, ನೀವು 4 ಗಂಟೆಗೆ ಹೇಳ್ಬೇಕು, ಅದನ್ನೆಲ್ಲ ನೀವು ಇಷ್ಟು ಕಷ್ಟಪಟ್ಟು ಅದು ಮತ್ತು ತಂಡಿ ಒಳಗೂ ಎದ್ದು ಆ ಪ್ರಯತ್ನ ಮಾಡ್ತಿರ್ಲ. ಅದಕ್ಕೆ ನಾವೆಲ್ಲ ದೇಶ ರಕ್ಷಕರ ಪಡೆಯಿಂದ ನಿಮ್ಗೆ ಚಿರಋಣಿಗಳಿದ್ದು. ಆಮೇಲೆ ಪ್ರತಿಯೊಬ್ಬರು ನಾವು ನಿಮ್ಮ ಜೊತೆ ಕೈಗೂಡಿಸಿ ಒಂದೇ ಒಂದು ತಾಸು ನಾವು ನಿಮ್ಮ ಜೊತೆ ಕೈಗೂಡಿಸಿದಂದ್ರೆ ಇಡೀ ಬಿಜಾಪುರ ನಗರ ಸ್ವಚ್ಛ ನಗರ ಆಗಿತ್ತು. ಹಂಗೆ ಭಾರತ ದೇಶ ನಾವೆಲ್ಲ ಸ್ವಚ್ಛವಾಗಿರ್ತದೆ. ಎಲ್ಲೆಂದ್ರೆ ಅಲ್ಲಿ ಕಸ ಉಗುಳು ಒಗ್ಗಿದಿರ್ಲಿ, ಆಮೇಲೆ ಉಗುಳಿದಿರ್ಲಿ, ಇದೆಲ್ಲ ಮಾಡೋದು ಬರಲಿ ನಿಮಗೆ ಅದನ್ನೆಲ್ಲ ಸ್ವಲ್ಪ ನಾವು ಸಪೋರ್ಟ್ ಮಾಡಿದ್ರಿ, ಎಷ್ಟೋ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮಗೂ ನಾವು ಸಹಾಯ ಮಾಡ್ತೇವೆ ಅನ್ನೋದಕ್ಕೋಸ್ಕರ ಈ ಇದು ಮಾಡ್ತಿದ್ವಿ. ಆಮೇಲೆ ಇದು ಇವತ್ತು ಸುಮ್ಮನೆ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಮಾಡ್ತಾರೆ, ಆ ವ್ಯಾಲೆಂಟೈನ್ಸ್ ಡೇ ನಮ್ದಲ್ಲ, ಇವತ್ತು ಬಲಿದಾನ ದಿವಸ ಇದ್ದಂಗೆ ನಮ್ದು. ಯಾಕಂದ್ರೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅಂತ ಇದರಲ್ಲಿ ದೇಶದ ಸ್ವತಂತ್ರ ಹೋರಾಟಗಾರರು ಅವ್ರಿಗೆ ಗಲ್ಲಿಗೇರ್ಸಾಕ ಆದೇಶ ಕೊಟ್ಟಂತ ದಿನ ಇವತ್ತು. ಈ ಸಂದರ್ಭದಲ್ಲಿ ದೇಶ ರಕ್ಷಕ ಪಡೆಯ ಮುಂಚೂಣಿ ನಾಯಕರಾದ ವಿಜಯಪುರದ ರೋಹನ್ ಅಪ್ಟೆ, ಅಮಿತ್ ದೇಸಾಯಿ, ಕುಶಾಲ ಕುಲಕರ್ಣಿ, ಸನಿ ಗವಿಮಠ, ಸಮೀರ ಕುಲಕರ್ಣಿ, ಆದಿತ್ಯ, ಶಿವರಾಜಿ ಬಿರಾಜ್ದಾರ್, ವಿನೋದ ತೆಲಸಂಗ, ಅಜಯ್ ಸೂರ್ಯವಂಶಿ, ಗೋವಿಂದ ದೇಶಪಾಂಡೆ, ಶ್ರೀಹರಿ ಕುಲಕರ್ಣಿ, ಪ್ರೇಮ ಕಲ್ಕುಟಗಿ, ರಾಘವೇಂದ್ರ ಮೇರೇಕರ್, ಕಲ್ಪೇಶ ಹಳ್ಳಿ, ವಿನಾಯಕ ಭೋಸ್ಲೆ ಸೇರಿದಂತೆ ಇನ್ನಿತರು ಭಾಗವಹಿಸಿದ್ದರು. ದೇಶ ಪ್ರೇಮ ಪ್ರತಿ ಪ್ರಜೆಯಲ್ಲಿ ಬರಬೇಕು. ಪ್ರೇಮಿಗಳ ದಿನ ದೇಶ ಪ್ರೇಮಿಗಳ ದಿನವಾಗಿ ಅರ್ಥ ಗಂಭೀರವಾಗಿ ಆಚರಿಸುವುದು ತುಂಬಾ ಸಂತೋಷದಾಯಕ ಎಂದು ಅವರು ಹೇಳಿದರು. ವಿದ್ಯಾವರ್ಧಕ ಸಂಘದ ವಿವಿಎಸ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ದೇಶ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ
ಪ್ರೊಫೆಸರ್ ಜಿ ಎಚ್ ಮಣೂರವರು ಭಾಗವಹಿಸಿದ್ದರೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಜಗದೀಶ ಸಾತಿಹಾಳ್ ಅವರು ಮಾತನಾಡುತ್ತಾ ದೇಶ ಪ್ರೇಮ ಪ್ರತಿ ಪ್ರಜೆಯಲ್ಲಿ ಬರಬೇಕು, ಪ್ರೇಮಿಗಳ ದಿನವನ್ನು ದೇಶ ಪ್ರೇಮಿಗಳ ದಿನವನ್ನಾಗಿ ಅರ್ಥಗರ್ಭಿತವಾಗಿ ಆಚರಿಸುವುದು ತುಂಬಾ ಸಂತೋಷದಾಯಕ. ವಿಶ್ವಕ್ಕೆ ಜ್ಞಾನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಕಲಿಸಿಕೊಟ್ಟ ಭವ್ಯ ಪರಂಪರೆಯ ನೆಲೆಬೀಡು ನಮ್ಮ ದೇಶ. ಸಂತ ಮಹಾಂತರ ದೇಶಭಕ್ತರ ಪಡೆದ ನಾವುಗಳೇ ಧನ್ಯರು. ಇದೇ ದಿನ ಭಾರತಾಂಬೆಯ ಹೆಮ್ಮೆಯ ಕುಡಿಗಳಾದ ಭಗತ್ ಸಿಂಗ್, ರಾಜಗುರು, ಸುಖದೇವ ಅವರಿಗೆ ಗಲ್ಲು ಶಿಕ್ಷೆ ಘೋಷಿಸಿದ ಕರಾಳ ದಿನ. ಈ ದಿನದಂದು ಪಾಶ್ಚಾತ್ಯ ಸಂಸ್ಕೃತಿ ಪ್ರತೀಕವಾಗಿ ಇರುವ ಪ್ರೇಮಿಗಳ ದಿನಾಚರಣೆ ಅರ್ಥಹೀನ ಆಚರಣೆ. ನಮ್ಮ ಯುವ ಜನತೆ ಬದಲಾದರೆ ನಮ್ಮ ದೇಶ ವಿಶ್ವಗುರು ಆಗಲು ಸಾಧ್ಯವಿಲ್ಲ ಎಂದರು. ಪ್ರೊಫೆಸರ್ ಜಿ ಎಚ್ ಮಣೂರವರು ಅಧ್ಯಕ್ಷೀಯ ನುಡಿಗಳನ್ನು ನುಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಮುಲ್ಲಾ ಹೆರೆಮಠ್, ಭಾಸ್ಕರಾಚಾರ್ಯರು, ಆರತಿ ಬಿಸ್ತಗೊಂಡ, ಸೀಮಾ ಪಾಟೀಲ್, ಮನೋಹರ ದೊಡ್ಡಮನಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ದೇಶಭಕ್ತರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅನೈತಿಕ ಸಂಬಂಧಕ್ಕೆ ಬಿತ್ತು ಹೆಣ, ಅಣ್ಣನಿಂದಲೇ ತಮ್ಮನ ಕೊಲೆ, ಅತ್ತಿಗೆ ಜೊತೆ ಚಕಂಡವಾಡ್ತಿದ್ದ ಆರೋಪ. ಬಿಜೆಪಿ ಶಾಸಕರು ಟಾರ್ಗೆಟ್ ಮಾಡುವುದು ಖಂಡನೆ, ಜೆಡಿಎಸ್ ನವರು ರಾಜ್ಯದಲ್ಲಿ ದುರ್ದೈವ ತೋರಿಸುತ್ತಿದ್ದಾರೆ, ಬಿಜೆಪಿ ಶಾಸಕರ ಪ್ರತಿಭಟನೆ. ವಿಜಯಪುರದಲ್ಲಿ ಇಳಿಯಲಿದೆ ವಿಮಾನ, ಎಂಬಿ ಪಾಟೀಲರಿಂದ ದಿಟ್ಟ ಹೆಜ್ಜೆ, ವಿಶ್ವಪ್ರಸಿದ್ಧ ಗುಮ್ಮಟನಗರಿ. ದೇಶವನ್ನು ಸ್ವಚ್ಛವಾಗಿಡುವರನ್ನು ಬೆಂಬಲಿಸಿ ಭಾರತದ ವಿಶ್ವ ಗುರುವಾಗಿರುವನ್ನು ಮತ ನೀಡಿ ದೇಶ ರಕ್ಷಣೆ ಪಡೆಯಿರಿ, ಅಭಿನಂದನೆ. ವಿದ್ಯಾರ್ಥಿಗಳು ದೇಶ ಪ್ರೇಮ ಬೆಳೆಸಿಕೊಳ್ಳಿ, ಪ್ರೇಮಿಗಳ ದಿನವನ್ನು ದೇಶ ಪ್ರೇಮಿಗಳ ದಿನವಾಗಿ ಆಚರಿಸಿ, ಪ್ರೊಫೆಸರ್ ಜಿ ಎಸ್ ಮಣೂರ್. ಮತ್ತೆ ಫೆಬ್ರವರಿ ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.